ನೋಡಿ, ಮಧ್ಯರಾತ್ರಿ ಎಷ್ಟು ಪ್ರಶಾಂತವಾಗಿದೆ. ವೆರಿ ಗುಡ್ ಮಾರ್ನಿಂಗ್. ಮಧ್ಯರಾತ್ರಿ ಆಗಿದೆ. ಟೈಮ್ ಎಷ್ಟು ಅಂದರೆ ಕರೆಕ್ಟಾಗಿ 3 ಗಂಟೆ. ಇವಾಗ ನನಗೆ ಫ್ಲೈಟ್ ಇದೆ. ಇವತ್ತು ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ. ಯಾಕೆ ಬರ್ತಾ ಇದ್ದೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ಅಂತ. ಐ ಮೀನ್ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇನ್ನೇನು, ಇವಾಗ ಕ್ಯಾಬ್ ಬುಕ್ ಮಾಡ್ಕೋಬೇಕು, ಹೊರಡಬೇಕು. ನನ್ನ ಹಸ್ಬೆಂಡ್ ಆಲ್ರೆಡಿ ಹೋಗಾಗಿದೆ ಶಿವಮೊಗ್ಗಕ್ಕೆ. ಅವರಿಗೆ ಲೀವ್ಸ್ ಜಾಸ್ತಿ ಇತ್ತು, ನನಗೆ ಆಫೀಸಲ್ಲಿ ಲೀವ್ಸ್ ಕಮ್ಮಿ ಇತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೆ ಹೊರಟಿದ್ದೀನಿ. ಸಿಂಗಾಪುರಿಂದ ಬ್ಯಾಂಗ್ಳೂರ್ ಹೋಗಿ, ಬ್ಯಾಂಗ್ಳೂರಿಂದ ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡು ಶಿವಮೊಗ್ಗಕ್ಕೆ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಶಿವಮೊಗ್ಗಕ್ಕೆ ಫ್ಲೈಟಲ್ಲಿ ಹೋಗ್ತಾ ಇರೋದು. ಐ ಆಮ್ ಸೋ ಎಕ್ಸೈಟೆಡ್. ಯಾಕಂದರೆ ಸಿಂಗಾಪುರಿಂದ ಬೆಂಗಳೂರು ಆರಾಮಾಗಿ ಬಂದುಬಿಡ್ತೀವಿ, ಆಮೇಲೆ ಅಲ್ಲಿಂದ ಊರಿಗೆ ಹೋಗೋದೇ ತುಂಬ ಟೈರಿಂಗ್ ಅನಿಸೋದು ನಮಗೆ. ಈಗ ಅಲ್ಲೂ ಕೂಡ ಕನೆಕ್ಟಿಂಗ್ ಫ್ಲೈಟ್ ಕರೆಕ್ಟಾಗಿ ಸಿಕ್ಕಿರೋದ್ರಿಂದ ಜಸ್ಟ್ ಟರ್ಮಿನಲ್ ಚೇಂಜ್ ಮಾಡಬೇಕಷ್ಟೇ. ಲ್ಯಾಂಡ್ ಆದರೆ T2 ಟರ್ಮಿನಲಲ್ಲಿ ಇರ್ತೀವಿ. T2 T1 ಫ್ರೀ ಶಟಲ್ ಬಸ್ ಹತ್ಕೊಂಡು ಬಂದು T1 ಡೊಮೆಸ್ಟಿಕ್ ಫ್ಲೈಟ್ ತೊಗೋಬೇಕು. ಬನ್ನಿ ಬನ್ನಿ, ಟೈಮ್ ಆಯಿತು. 5:30 ನಾವು ಇಲ್ಲಿ ಫ್ಲೈಟ್ ಅಂದರೆ ಅಟ್ಲೀಸ್ಟ್ 2 hours ಮುಂಚೆನಾದರೂ ಇರೋಣ. ಕ್ಯಾಬ್ ಬುಕ್ ಮಾಡಿಬಿಟ್ಟು ಇವಾಗ ಏರ್ಪೋರ್ಟಿಗೆ ಹೋಗೋಣ. ಓಕೆ, ಬೈ ಬೈ. ನೋಡಿ, ಮಧ್ಯರಾತ್ರಿ ಎಷ್ಟು ಪ್ರಶಾಂತವಾಗಿದೆ. ಒಬ್ಬರೂ ಇಲ್ಲ, ಪ್ರಶಾಂತವಾಗಿದೆ. ನಮ್ಮನೆಯಿಂದ ಏರ್ಪೋರ್ಟ್ಗೆ ಕ್ಯಾಬಲ್ಲಿ ಒಂದು 10-15 minutes ಆಗುತ್ತೆ ಅಷ್ಟೇ. ಏರ್ಪೋರ್ಟ್ಗೆ ಸ್ವಲ್ಪ ಹತ್ತಿರದಲ್ಲೇ ಇದೆ ನಮ್ಮನೆ. ಏರ್ಪೋರ್ಟ್ ರೀಚಾಗಿ ಚೆಕ್ಇನ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಅದಾದಮೇಲೆ ನಾನು ಬಂದಿದ್ದೆ ಡ್ಯೂಟಿ ಫ್ರೀಗೆ. ಯಾವಾಗ ನಾನು ಬರ್ತಾನೋ ಯಾರಾದರೂ ಬಾಟಲ್ಸ್ ತೊಗೊಂಬನ್ನಿ ಅಂತ ಹೇಳೇ ಹೇಳ್ತಾರೆ. ನಾನು ಯಾವತ್ತೂ ಡ್ಯೂಟಿ ಫ್ರೀಗೆ ಹೋಗ್ದಲೆ ಹಾಗೆ ಬಂದೇ ಇಲ್ಲ ಅನಿಸುತ್ತೆ. ಸೊ ಇವಾಗಲೂ ಅಷ್ಟೇ 2 bottles ತೊಗೊಂಬರೋಕ್ಕೆ ನನಗೆ ಹೇಳಿದರು ಇಂಡಿಯಾದಿಂದ. ಹಾಗಾಗಿ ಇಲ್ಲಿ ಬಂದು ತೊಗೊಳ್ತಾ ಇದ್ದೆ. ಹೊರಗಡೆಗಿಂತ ಈ ಥರ ಏರ್ಪೋರ್ಟಲ್ಲಿ ಡ್ಯೂಟಿ ಫ್ರೀಯಲ್ಲಿ ತೊಗೊಳ್ಳೋದ್ರಿಂದ ಸ್ವಲ್ಪ ದುಡ್ಡು ಕಮ್ಮಿ ಬೀಳತ್ತೆ. ಇದಾದ ನಂತರ ನಾನು ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ನನ್ನ ಗೇಟ್ ಕಡೆ ಹೊರಟೆ. ಬೋರ್ಡಿಂಗ್ ಕೂಡ ಆಯಿತು, ಇನ್ನೇನು ಫ್ಲೈಟ್ ಹೊರಡಬೇಕು ಅಷ್ಟೇ. ತುಂಬ ಖುಷಿಯಾಗಿದೆ ಏನಂದರೆ ಫ್ಲೈಟ್ ಫುಲ್ ಖಾಲಿ ಇತ್ತು. ನನ್ನ ಪಕ್ಕನೂ ಕೂಡ ಯಾರೂ ಇರಲಿಲ್ಲ, ಫುಲ್ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಅಂತ ತುಂಬಾ ಖುಷಿ ಆಯಿತು ನನಗೆ. ಇಂಡಿಗೋ ಫ್ಲೈಟಲ್ಲಿ ಅಷ್ಟು ಫುಡ್ ಆಪ್ಷನ್ಸ್ ಚೆನ್ನಾಗಿರಲ್ಲ. ಇರೋದ್ರಲ್ಲಿ ನನಗೆ ಈ ಕಪ್ ನೂಡಲ್ಸೇ ಬೆಟರ್ ಅಂತ ಅನಿಸ್ತು. ಅದಕ್ಕಾಗಿ ನಾನು ಇದನ್ನೇ ಪ್ರಿಫರ್ ಮಾಡಿದೆ. ಸೀಟ್ ಫುಲ್ ಖಾಲಿ ಇದ್ದಿದ್ದರಿಂದ ನಾನು ಫುಲ್ ಆರಾಮಾಗಿ ಮಲ್ಕೊಂಡಿದ್ದೆ. ಕತ್ಲಿತ್ತು ನಾನು ಮಲ್ಕೊಂಡಾಗ, ಕಣ್ಣು ಬಿಡೋ ಅಷ್ಟರಲ್ಲಿ ಬೆಳಕಾಗಿ ಹೋಗಿತ್ತು. ಏರ್ ಹೋಸ್ಟೆಸ್ ಬಂದು ಎಬ್ಸಿದ್ದು ನನ್ನ, ಬೆಲ್ಟ್ ಹಾಕ್ಕೊಳ್ಳಿ, ಲ್ಯಾಂಡಿಂಗಿಗೆ ಟೈಮ್ ಆಯಿತು ಅಂತ ಹೇಳಿ. ಸೊ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದೆ ನಾನು. ಬೆಂಗಳೂರಿಗೆ ಲ್ಯಾಂಡ್ ಆಗೋ ಮೂಮೆಂಟಲ್ಲಿ ನಮಗೆ ಆಗೋ ಖುಷಿನ ನನಗೆ ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ.
ಹೊರದೇಶದಲ್ಲಿದ್ದು ಈ ಥರ ನಾವು ನಮ್ಮ ದೇಶಕ್ಕೆ ಹೋಗಬೇಕಾದ್ರೆ ಅದು ಬೆಂಗಳೂರಿಗೆ ಲ್ಯಾಂಡ್ ಆಗಬೇಕಾದ್ರೆ ಒಂಥರ ತುಂಬಾ ಡಿಫ್ರೆಂಟ್ ಫೀಲಿಂಗ್, ಅದು ತುಂಬಾ ಖುಷಿ ಆಗ್ತಾ ಇರುತ್ತೆ. ನನಗೂ ಕೂಡ ಈ ಒಂದು ಟೈಮಲ್ಲಿ ಅಷ್ಟೇ ಖುಷಿ ಆಗ್ತಾ ಇತ್ತು. ಈ ಸತಿ ಟರ್ಮಿನಲ್ 2 ಅಲ್ಲಿ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಟರ್ಮಿನಲ್ 2 ತುಂಬಾನೇ ಚೆನ್ನಾಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ಸಿಂಗಾಪುರಲ್ಲಿರೋಳು ನಾನೇ ಹೇಳ್ತಾ ಇದ್ದೀನಿ ಕೇಳಿ, ಸಿಂಗಾಪುರ್ ಏರ್ಪೋರ್ಟ್ ಚಾಂಗಿ ಏರ್ಪೋರ್ಟ್ಗಿಂತನೂ ಬೆಂಗಳೂರಿನ ಟರ್ಮಿನಲ್ 2 ಏರ್ಪೋರ್ಟ್ ತುಂಬಾನೇ ಚೆನ್ನಾಗಿದೆ. ನನಗೊಂಥರ ನೋಡಿ ತುಂಬಾ ಹೆಮ್ಮೆ ಅನಿಸ್ತು. ನಮ್ಮ ದೇಶದಲ್ಲಿ ಅದು ನಮ್ಮ ಸ್ಟೇಟಲ್ಲಿ ನಮ್ಮ ಬೆಂಗಳೂರು ಏರ್ಪೋರ್ಟ್ ಇಷ್ಟು ಚೆನ್ನಾಗಿದೆ ಅನ್ನೋದನ್ನ ನೋಡಿ ನಂಗೆ ತುಂಬಾ ಹೆಮ್ಮೆ ಆಯಿತು. ನನಗೆ ಅಷ್ಟಾಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಹಾಗೆ ಅಷ್ಟೊಂದು ಎನರ್ಜಿ ಕೂಡ ಇರಲಿಲ್ಲ. ಫ್ಲೈಟ್ ಜರ್ನಿ ಮಾಡಿದಾಗ ತುಂಬ ಸುಸ್ತಾಗಿರುತ್ತೆ, ಹಾಗೆ ಹೋಗ್ತಾ ಡ್ಯೂಟಿ ಫ್ರೀ ಮುಂದೆಯಿಂದನೇ ಹೋಗಿದ್ದು. ಡ್ಯೂಟಿ ಫ್ರೀ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಇಂಪ್ರೆಸ್ ಆಗೋಗ್ಬಿಟ್ಟೆ ನಾನು ಡ್ಯೂಟಿ ಫ್ರೀನ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾನು ಬೇಗ ಆಚೆ ಬಂದುಬಿಟ್ಟೆ ಯಾಕಂದರೆ ನನಗೆ ಕನೆಕ್ಟಿಂಗ್ ಫ್ಲೈಟ್ ಇತ್ತು ಶಿವಮೊಗ್ಗಗೆ. ಟರ್ಮಿನಲ್ 2 ಇಂದ ನಾನು ಟರ್ಮಿನಲ್ 1ಗೆ ಚೇಂಜ್ ಮಾಡಬೇಕಿತ್ತು. ನನಗೆ ಇಲ್ಲಿ ಫ್ರೀ ಶಟಲ್ ಬಸ್ ಸಿಗುತ್ತೆ ಅಂತ ಹೇಳಿದರು, ಹಾಗಾಗಿ ಇಲ್ಲಿ ಬಂದೆ. ಅಲ್ಲಿ ಬಸ್ ಕಾಣ್ತಾ ಇದೆ ಅಲ್ವಾ, ಅದೇ ಫ್ರೀ ಶಟಲ್ ಬಸ್. 5-5 ನಿಮಿಷಕ್ಕೂ ಒಂದೊಂದು ಶಟಲ್ ಬಸ್ ಇರುತ್ತೆ. ಈ ಶಟಲ್ ಬಸ್ನ ಹತ್ಕೊಂಡು ನಾನು ಟರ್ಮಿನಲ್ 1ನ ರೀಚ್ ಆದೆ. ನನ್ನ ಬ್ಯಾಗೇಜ್ ಆಟೋ ಟ್ರಾನ್ಸ್ಫರ್ ಇರಲಿಲ್ಲ, ಟರ್ಮಿನಲ್ 2ಅಲ್ಲಿ ಇಳಿದಾಗ ನಾನು ಅದನ್ನ ತೊಗೊಂಡ್ಬಿಟ್ಟು ಟರ್ಮಿನಲ್ 1ನಲ್ಲಿ ಮತ್ತೆ ಚೆಕ್ ಇನ್ ಮಾಡಬೇಕಾಯಿತು. ಅದು ಸ್ವಲ್ಪ ನನಗೆ ಕಷ್ಟ ಅನಿಸ್ತು, ಡೈರೆಕ್ಟ್ ಶಿವಮೊಗ್ಗದಲ್ಲೇ ನನ್ನ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋಂಗಿದ್ದರೆ ಚೆನ್ನಾಗಿರ್ತಿತ್ತು. ಆಮೇಲೆ ಎಲ್ಲ ಚೆಕ್ ಇನ್ ಮಾಡಿಬಿಟ್ಟು ನಾನು ಮತ್ತೆ ಬಂದುಬಿಟ್ಟು ಡೊಮೆಸ್ಟಿಕ್ ಏರ್ಪೋರ್ಟ್ ಇದು ಟರ್ಮಿನಲ್ 1, ಅಲ್ಲಿ ನಾನು ಗೇಟ್ ಹತ್ರ ಕಾಯ್ಕೊಂಡು ಕೂತಿದ್ದೆ. ಶಿವಮೊಗ್ಗಕ್ಕೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದ್ದಿದ್ದು, ನನಗಂತೂ ಇದು ತುಂಬಾ ಖುಷಿ ಆಯಿತು ಆ್ಯಂಡ್ ಸಖತ್ ಹೆಲ್ಪ್ಫುಲ್ ಕೂಡ. ಬಸ್ಸಲ್ಲೆಲ್ಲ ಹೋಗೋದು ತುಂಬಾ ಟೈರಿಂಗ್ ಅನಿಸ್ತಾ ಇತ್ತು ನಮಗೆಲ್ಲ. ಇದು ಹೆಂಗಂದರೆ ಡೊಮೆಸ್ಟಿಕ್ ಅಲ್ವಾ, ಸೊ ಒಂದು ಬಸ್ಸಲ್ಲಿ ನಮ್ಮನ್ನ ಕರ್ಕೊಂಡೋಗಿ ಆಮೇಲೆ ಬೋರ್ಡಿಂಗ್ ಮಾಡಿಸ್ತಾರೆ. ನೋಡಿ ಎಷ್ಟು ಪುಟಾಣಿ ಫ್ಲೈಟ್, ಒಂಥರ ಬಸ್ ಥರ ಇತ್ತು. 80 ಸೀಟ್ಸ್ ಅಷ್ಟೇ ಈ ಫ್ಲೈಟಲ್ಲಿರೋದು ಇಂಡಿಗೋದು, ತುಂಬಾ ಚಿಕ್ಕ ಫ್ಲೈಟ್. ಇಷ್ಟು ಚಿಕ್ಕ ಫ್ಲೈಟ್ನ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ನಂಗೊಂಥರ ತುಂಬ ಕ್ಯೂಟ್ ಅನಿಸ್ತು. ಆ್ಯಕ್ಚುಲಿ ಚೆನ್ನಾಗಿದೆ, ಸಾಕು ನಮ್ಮ ಶಿವಮೊಗ್ಗಗೆ ಇಷ್ಟು ಚಿಕ್ಕ ಫ್ಲೈಟೇ ಇರಲಿ. ತುಂಬ ಬ್ಯುಸಿ ಆಗೋದು ನನಗೆ ಇಷ್ಟ ಇಲ್ಲ, ಬಟ್ ಏರ್ಪೋರ್ಟ್ ಇರಬೇಕು, ಫ್ಲೈಟಲ್ಲಿ ಓಡಾಡೋ ಥರ ಆಪ್ಷನ್ ಇರಬೇಕು. ಬಟ್ ಇಷ್ಟೇ ಚಿಕ್ಕ ಚಿಕ್ಕದಿದ್ದು ಆರಾಮಾಗಿ ಹೋಗ್ಬರೋ ಥರ ಇದ್ದರೆ ನಂಗೆ ತುಂಬ ಖುಷಿಯಾಗುತ್ತೆ. ನೋಡಿ ಒಳಗಡೆಯಿಂದ ಆಲ್ಮೋಸ್ಟ್ ಬಸ್ ಥರನೇ ಕಾಣ್ತಾ ಇದೆ, ಆ ಕಡೆ 2 ಸೀಟು ಈ ಕಡೆ 2 ಸೀಟ್ ಇರುತ್ತೆ. ಪಕ್ಕ ಒಬ್ಬರು ಅಂಕಲ್ ಕೂತಿದ್ರು, ಅವರು ಶಿವಮೊಗ್ಗದವ್ರೆ ಅಂತೆ. ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಒಂದು 45 ಮಿನಿಟ್ಸ್ ಜರ್ನಿ ಅಷ್ಟೇ. ಅಂಕಲ್ ಜೊತೆ ಮಾತಾಡ್ಕೊತ ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ಅವರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಅಷ್ಟರಲ್ಲಿ ಲ್ಯಾಂಡಿಂಗ್ ಆಗೋಯಿತು, ಮತ್ತು ಅಲ್ಲಿಂದ ಒಂದು ಪುಟಾಣಿ ಇಂಡಿಗೋ ಬಸ್ ನಮ್ಮನ್ನು ಕರ್ಕೊಂಡು ಏರ್ಪೋರ್ಟ್ಗೆ ಬಿಡ್ತು. ಏರ್ಪೋರ್ಟ್ ಎಷ್ಟು ಕ್ಯೂಟಾಗಿದೆ ಗೊತ್ತಾ, ಚಿಕ್ಕ ಏರ್ಪೋರ್ಟು, ಒಂದೇ ಒಂದು ಬೆಲ್ಟ್ ಇದೆ, ತೋರಿಸ್ತೀನಿ ಬನ್ನಿ. ಸೊ ಇದೇ ಏರ್ಪೋರ್ಟ್ ನೋಡಿ ಎಷ್ಟು ಚಿಕ್ಕದಾಗಿದೆ. ಯಾವ ಬೆಲ್ಟಲ್ಲಿ ಬರುತ್ತೆ ನಮ್ಮ ಲಗೇಜು ಅಂತ ನಾವು ಯೋಚನೆ ಮಾಡೋದೇ ಬೇಡ, ಯಾಕಂದರೆ ಇರೋದೇ ಒಂದು ಬೆಲ್ಟ್. ಸೊ ಯಾವುದೇ ಫ್ಲೈಟ್ ಅಲ್ಲಿಗೆ ಲ್ಯಾಂಡ್ ಆದ್ರೂ ಅದೇ ಬೆಲ್ಟಲ್ಲೇ ಬರೋವಂಥದ್ದು. ಹೋಗಿ ನಿಂತ್ಕೊಂಡು ವೆಯ್ಟ್ ಮಾಡಿದ್ದು, ಮ್ಯಾಕ್ಸಿಮಮ್ ಒಂದು 5 ನಿಮಿಷ ವೆಯ್ಟ್ ಮಾಡಿದೆ. ನನ್ನ ಲಗೇಜ್ ಬಂತು, ನಾನು ಲಗೇಜ್ನ ತೊಗೊಂಡು ಹೊರಗಡೆ ಬಂದೆ. ಹೊರಗಡೆ ಆಲ್ರೆಡಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಾವ ಕಾಯ್ತಾ ಇದ್ರು ನನಗೋಸ್ಕರ. ಶಿವಮೊಗ್ಗ ಏರ್ಪೋರ್ಟಿಂದ ಮೇನ್ ಸಿಟಿಗೆ 14 ಕಿಲೋಮೀಟರ್ಸ್ ಇದೆ. ಕಾರಲ್ಲೆಲ್ಲ ಹೋಗೋದಾದರೆ 1-20 ನಿಮಿಷ ಆಗ್ಬೋದು. ನಾವು ಹೋದಾಗ್ಲೂ 1-20 ನಿಮಿಷ ತೊಗೊಂತು, ಸ್ವಲ್ಪ ಊರಾಚೆ ಇದೆ ಆದರೂ ಪರವಾಗಿಲ್ಲ, 20 ನಿಮಿಷ ಈಸ್ ಫಾರ್ ಬೆಟರ್.
ಬೆಂಗಳೂರಲ್ಲೆಲ್ಲ 2-2 ಗಂಟೆ 3-3 ಗಂಟೆ ಟ್ರಾಫಿಕಲ್ಲಿ ಸಿಗಾಕೊಂಡ್ರೆ ತುಂಬಾ ಕಷ್ಟ ಆಗ್ತಿತ್ತು. ಮುಂಚೆ ನಾನು ವೈಟ್ ಫೀಲ್ಡಿಂದೆಲ್ಲ ಹೋಗ್ಬೇಕಾದ್ರೆ ನಂಗೆ ಸಖತ್ ಕಷ್ಟ ಆಗ್ತಿತ್ತು. ನಂಗೆ ಇದು ಏನೂ ಅನಿಸ್ಲಿಲ್ಲ, ಬರೀ 20 ನಿಮಿಷನಾ ಅಂತ ಅಂದ್ಕೊಂಡು ಆರಾಮಾಗೆ ಬಂದೆ ನಾನು. ನಾನು ರೀಚ್ ಆಗೋ ಅಷ್ಟರಲ್ಲಿ ಬೆಳಿಗ್ಗೆ 11 ಗಂಟೆ ಆಗಿತ್ತು. ನಮ್ಮ ಅತ್ತೆ ಆ್ಯಕ್ಚುಲಿ ನನಗೆ ಚಿಕನ್ ಇಷ್ಟ ಅಂತ ಹೇಳಿ ಚಿಕನ್ ಸಾಂಬಾರು ಮತ್ತು ಅಕ್ಕಿ ಕಡುಬು ಮಾಡಿ ವೆಯ್ಟ್ ಮಾಡ್ತಾಯಿದ್ರು. ನಾನು ಕೂಡ ಅದಕ್ಕೆ ಜಾಸ್ತಿ ಏನು ಏರ್ಪೋರ್ಟಲ್ಲಿ ತಿನ್ನೋಕ್ಕೂ ಹೋಗಿರಲಿಲ್ಲ, ಮತ್ತು ಮನೇಲಿ ಚೆನ್ನಾಗಿ ತಿನ್ನಬೇಕು ಅಂತಲೇ ನಾನು ಕಾಯ್ಕೊಂಡು ಕೂತಿದ್ದೆ. ಯಾಕಂದರೆ ನಮ್ಮ ಅತ್ತೆ ಮುಂಚೆನೇ ಹೇಳಿದರು ನಾನು ಇದನ್ನು ಮಾಡ್ತಾಯಿದ್ದೀನಿ ಅಂತ. ಸೊ ಹೋದ ತಕ್ಷಣ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ನಾಯಿ ಎಲ್ಲಿದೆ ಪಪ್ಪ? ನಾಯಿ ಹಲೋ ಮಮ್ಮಿ. ಅಲ್ಲಿ ನಾನು ಸಿಂಗಾಪುರಿಂದ ಶಿವಮೊಗ್ಗ ಬಂದು ಸೇರಿಕೊಂಡೆ. ನೋಡಿದ್ರೆ ಅಲ್ವಾ ಸಿಂಗಾಪುರಿಂದ ಶಿವಮೊಗ್ಗ ನನ್ನ ಜರ್ನಿ ಹೇಗಿತ್ತು ಅಂತ. ನಾನು ಯಾಕೆ ಬಂದಿದ್ದೀನಿ ಇಂಡಿಯಾಗೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.